ಹೆಲ್ತ್ ಈಸ್ ವೆಲ್ತ್ ಅಲ್ವೇ. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಜೀವನ ಶೈಲಿ ಚೆನ್ನಾಗಿಟ್ಕೊಳ್ಬೇಕು, ಜೊತೆಗೆ ನಾವು ಫೆಂಗ್ ಶೂಯಿಯ ಕೆಲವು ಸಲಹೆಗಳನ್ನ ಕೂಡ ಪಾಲಿಸಿಕೊಳ್ಬೇಕು. ಫೆಂಗ್ ಶೂಯಿ ಅನುಸಾರ ಕೆಲವು ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಉತ್ತಮ ಎಂದು ಹೇಳಲಾಗುತ್ತದೆ. ಯಾವುದು ಲಕ್ಕಿ ಚಾರ್ಮ್ ಅನ್ನ ಮನೆಯಲ್ಲಿಟ್ಟರೆ ಆರೋಗ್ಯ ಉತ್ತಮವಾಗಿರುತ್ತದೋ ಹಾಗೂ ಯಾವುದೇ ಸಮಸ್ಯೆಗಳು ಬರುವುದಿಲ್ಲವೋ ಅವುಗಳನ್ನ ಈಗ ನೋಡೋಣ. ಫೆಂಗ್ ಶೂಯಿ ಅನುಸಾರ ಆಮೆ ದೀರ್ಘಾಯುಷ್ಯದ ಪ್ರತೀಕ. ಇದರ ಪ್ರತಿಮೆಯನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ದೀರ್ಘಾಯುಷ್ಯ ವೃದ್ಧಿಯಾಗುತ್ತದೆ, ಜೊತೆಗೆ ಶುಭ ಕೂಡ ಆಗುತ್ತೆ. ಇನ್ನು ಈಗ ಈ ಆಮೆಯನ್ನ ಹೇಗೆ ಆಯ್ಕೆ ಮಾಡಬೇಕು ಅಂದ್ರೆ, ಮಾರ್ಕೆಟ್ ಅಲ್ಲಿ ಹಲವಾರು ಬಗೆಯ ಆಮೆಗಳು ನಮ್ಗೆ ಸಿಗುತ್ತವೆ. ಹೌದು, ಆಮೆಗಳ ಮೂರ್ತಿಗಳು ಸಿಗುತ್ತವೆ ಅಲ್ವೇ. ಆದರೆ ಲೋಹದ ಆಮೆ ತುಂಬಾ ಉತ್ತಮ ಹಾಗೂ ಸೌಭಾಗ್ಯಶಾಲಿ, ಆದುದರಿಂದ ಲೋಹದಿಂದ ಮಾಡಿದ ಆಮೆಯ ಮೂರ್ತಿಯನ್ನ ಖರೀದಿಸಿ. ಇನ್ನು ಇದರ ಮಹತ್ವ ಏನಪ್ಪಾ ಅಂದ್ರೆ, ಫೆಂಗ್ ಶೂಯಿ ಅನುಸಾರ ಮನೆಯಲ್ಲಿ ಆಮೆ ಮೂರ್ತಿಯನ್ನ ಇಡೋದ್ರಿಂದ ಮನೆಯ ಸದಸ್ಯರ ಆಯುಷ್ ವೃದ್ಧಿಯಾಗುತ್ತದೆ, ಜೊತೆಗೆ ಸೌಭಾಗ್ಯ ಕೂಡ ವೃದ್ಧಿಯಾಗುತ್ತದೆ. ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ ಈ ಆಮೆಯ ಮೂರ್ತಿಯನ್ನ ಇಟ್ಟುಕೊಳ್ಳೋದು ಶುಭ ಮತ್ತು ಲಾಭ. ಇನ್ನು ಈ ಆಮೆ ಮೂರ್ತಿಯನ್ನ ನೀವು ತಂದಿದ್ದೀರಿ ಅಂತ ಇಟ್ಕೊಳ್ಳಿ, ಅದನ್ನ ಎಲ್ಲಿಡ್ಬೇಕಪ್ಪ ಅಂದ್ರೆ, ಲೋಹದಿಂದ ಮಾಡಿರುವಂತ ಈ ಮೂರ್ತಿಯನ್ನ ನೀರಿನಿಂದ ತುಂಬಿದ ಒಂದು ಬೌಲ್ ನಲ್ಲಿ ಹಾಕಿಡಿ. ಈ ಬೌಲ್ ಅನ್ನ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಿ. ಫೆಂಗ್ ಶೂಯಿ ಅನುಸಾರ ಮನೆಯಲ್ಲಿ ಆಮೆಯನ್ನ ಇಡಲು ಉತ್ತರ ದಿಕ್ಕು ಶುಭ. ಇನ್ನು ಮತ್ತೆ ಎಲ್ಲೆಲ್ಲಿಡಬಾರದು ಅನ್ನೋದು ಕೂಡ ತಿಳ್ಕೊಳ್ಬೇಕಲ್ಲ. ಮನೆಯ ಉತ್ತರ ದಿಕ್ಕಿನಲ್ಲಿ ಬೆಡ್ರೂಮ್ ನಲ್ಲಿ ಇದ್ರೆ ಅಲ್ಲಿ ಆಮೆಯನ್ನ ನೀರಿನಲ್ಲಿ ಹಾಕಿಡಬೇಡಿ. ಫೆಂಗ್ ಶೂಯಿಯಲ್ಲಿ ಬೆಡ್ರೂಮ್ ನಲ್ಲಿ ನೀರಿಡುವುದು ಅಶುಭ ಎಂದು ಹೇಳಲಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.